ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕರ್ತನಲ್ಲಿ ಪ್ರೀತಿಯ ಬಿಗ್ಜೆ ವೀಕ್ಷಕ ಬಂಧುಗಳೇ, ಈ ಮುಂಜಾನೆ 8 ಮಾರ್ನಿಂಗ್ ಪರ್ಲ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಈ ಬೆಳಗಿನ ವಾಗ್ದಾನವನ್ನು ಧ್ಯಾನಿಸೋದಕ್ಕೆ ನಮ್ಮ ಜೊತೆಗೆ ಪಾಸ್ಟರ್ ಐವನ್ ಮುಂತೇರು ಇದ್ದಾರೆ, ನಾನಿದ್ದೇನೆ. ಒಟ್ಟಾಗಿ ಈ ವಾಕ್ಯವನ್ನು ಧ್ಯಾನಿಸೋಣ. ಆ ವಾಗ್ದಾನವನ್ನು ಹಿಡ್ಕೊಂಡು ಈ ದಿನವೆಲ್ಲ ನಾವು ಕರ್ತನಲ್ಲಿ ಬರುವಂಥ, ಆತನಿಂದ ಬರುವಂಥ ಆಶೀರ್ವಾದವನ್ನು, ಬಿಡುಗಡೆಯನ್ನು ಮತ್ತು ಆತನಿಂದ ಬರುವಂಥ ಸಮಾಧಾನ ಶಾಂತಿನ ಹೊಂದಿಕೊಂಡವರಾಗಿ ನಾವು ಈ ದಿನವನ್ನು ಸಂಪೂರ್ಣವಾಗಿ ಆತನ ಬರದಲ್ಲಿ ಮುಂದುವರಿಸೋಣ. ಇವತ್ತಿನ ವಾಗ್ದಾನ ವಚನ ಮತ್ತಾಯನ ಸುವಾರ್ತೆ 14:14, Matthew 14:14. ಅಲ್ಲಿ ಹೇಳ್ತದೆ, ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದರು. ಹಾಲಲೂಯ್ಯ. ಯೇಸು ಮಾಡಿದಂಥ ಕಾರ್ಯಗಳು, ಪ್ರತಿ ದಿವಸ ಎಂಥ ಕಾರ್ಯಗಳನ್ನು ಯೇಸು ಸ್ವಾಮಿ ಮಾಡಿದ್ದಾರೆ. ಇವತ್ತು ಈ ವಚನವನ್ನು ನಾವು ಧ್ಯಾನಿಸುವ ಪಾಸ್ಟರ್ ಐವನವರು ನಮಗೆ ಈ ವಿಷಯವಾಗಿ ಕೆಲವು ಆಲೋಚನೆಗಳನ್ನು ಕೊಡ್ತಾರೆ. ನಾವು ಆಲೋಚನೆ ತೆಗೆದುಕೊಂಡು ಅದರ ಪ್ರಕಾರ ಇವತ್ತು ಈ ವಾಗ್ದಾನವನ್ನು ನಾವು ನಮ್ಮದಾಗಿಸಿಕೊಳ್ಳೋಣ. ಪ್ರಿಯ ಪಾಸ್ಟರ್, ಈ ವಾಗ್ದಾನದ ವಚನವನ್ನು ನಾವೀಗ ಗಮನಿಸಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನಾಗಿದ್ದಾನೆ. ಈ ಆಶೀರ್ವಾದ ದಿನವನ್ನು ನಮಗೆ ಯೇಸು ಕ್ರಿಸ್ತನಲ್ಲಿ ಪವಿತ್ರಾತ್ಮನ ಸಹಾಯದಲ್ಲಿ ದೇವರ ಅನುಗ್ರಹಿಸಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಮತ್ತು ಬಿಗ್ಜೆ ಮೇಡಿ ವೀಕ್ಷಕರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನದ ವಂದನೆಗಳನ್ನು ನಾನು ಸಲ್ಲಿಸುವನಾಗಿದ್ದೇನೆ. ನಮ್ಮ ದೇವರು ಆತನು ಶ್ರೇಷ್ಠನಾದ ದೇವರಾಗಿದ್ದಾನೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಆತನು ಮಾಡಿದ ಸೇವೆಯಲ್ಲಿ ನಾವು ನೋಡ್ತಿದ್ದೇವೆ. ಆತನು ಉಪದೇಶ ಮಾಡಿದ, ಸುವಾರ್ತೆಯನ್ನು ಸಾರಿದ ಪ್ರಮುಖವಾದ ಒಂದು ಭಾಗ ಏನಂತೇಳಿದರೆ, ಆತನು ಕನಿಕರ ಪಟ್ಟು ಆತನ ಬಳಿಗೆ ಬಂದಂಥ ಪ್ರತಿಯೊಂದು ರೋಗಿಗಳನ್ನು ಸ್ವಸ್ಥ ಮಾಡಿದ್ದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೀಲಿಂಗ್ ಮಿನಿಸ್ಟ್ರಿ, ಸ್ವಸ್ಥತೆಯ ಒಂದು ಸೇವೆಯನ್ನು ನಾವಿಲ್ಲಿ ಗಮನಿಸುವರಾಗಿದ್ದೇವೆ. ಯೆಸ್. ಆದ್ದರಿಂದ ಈ ಮುಂಚಾಣೆಯಲ್ಲಿ ನಾನು ವೀಕ್ಷಕರಿಗೆ ಉತ್ತೇಜನ ಪಡಿಸಲು ಬಯಸ್ತೇನೆ, ಎನ್ಕರೇಜ್ ಮಾಡಲು ಬಯಸ್ತೇನೆ ಅಂತ ಹೇಳಿದ್ರೆ, ಒಂದು ವೇಳೆ ಅನೇಕರು ಅನಾರೋಗ್ಯದ ಸ್ಥಿತಿಯಲ್ಲಿ ಇರ್ಬೋದು. ಆ ರೋಗ ಯಾವುದೇ ರೀತಿ ಇರ್ಬೋದು, ರೋಗ ಸಣ್ಣ ರೋಗ ಇರ್ಬೋದು, ದೊಡ್ಡ ರೋಗ ಇರ್ಬೋದು, ಫಿಸಿಕಲ್ ಇರ್ಬೋದು, ಇಮೋಷನಲಿ ಸಿಕ್ನೆಸ್ ಇರ್ಬೋದು, ಈವನ್ ಸ್ಪಿರಿಚುವಲಿ ಸಿಕ್ನೆಸ್ ಕೂಡ ಇರ್ಬೋದು. ಸ್ಪಿರಿಚುವಲಿ, ಮೆಂಟಲಿ ಅಥವಾ ಫಿಸಿಕಲಿ ಯಾವುದೇ ಸಿಕ್ನೆಸ್ ಇದ್ದರೂ ಕೂಡ ಯೇಸು ಆತನು ಗುಣಪಡಿಸುವ ಕರ್ತನಾಗಿದ್ದಾನೆ. ಯಸ್. ಇವತ್ತಿನ ವಾಗ್ದಾನ, ಕರ್ತನಾದ ಯೇಸು ಆತನು ಗುಣಪಡಿಸುವ ಕರ್ತನಾಗಿದ್ದಾನೆ. ಆತನು ಗುಣಪಡಿಸ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಜನರ ಗುಂಪಿದ್ರು. ಆ ಎಲ್ಲ ಜನರ ಕ್ರೌಡ್ ಏನಂತ ಹೇಳಿದ್ರೆ ಬಳಲಿದವರು, ಮೈಯಲ್ಲಿ ನೆಟ್ಟಗೆ ಇಲ್ಲದವರು, ಅಸ್ವಸ್ಥರು ಅಲ್ಲಿ ಬರ್ತಿದ್ದಾರೆ. ಆದರೆ ಯೇಸು ಸ್ವಾಮಿ ಹೊರಗೆ ಬಂದು, ಯೇಸು ಸ್ವಾಮಿಯಲ್ಲಿ ಸೇವೆ ಮಾಡಿಕೊಂಡು ಬೋಧಿಸಿ ಅಥವಾ ಹೊರಗೆ ಬಂದು ಯೇಸು ಸ್ವಾಮಿ ಅವರು ನೋಡಿ ಕನಿಕರ ಪಟ್ಟ ನಿಮ್ಮದಾಗಿ ದೇವರ ವಾಕ್ಯ ಹೇಳ್ತದೆ ಅಲ್ವಾ. ದೇವರ ವಾಕ್ಯ ಆತನು ಕನಿಕರ ಪಟ್ಟು ಅವರು ಎಲ್ಲರನ್ನ ಆತನ ಏನು ಮಾಡಿದೆ ಅಂತ ಹೇಳಿದ್ರೆ ಸ್ವಸ್ಥ ಪಡಿಸಿದ ನಿಮ್ಮದಾಗಿ ದೇವರ ವಾಕ್ಯ ಸ್ವಸ್ಥ ಮಾಡಿದ ನಿಮ್ಮದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಇವತ್ತು ಪ್ರಿಯ ವೀಕ್ಷಕರೇ, ಇವತ್ತು ನಮಗೆ ಒಂದು ಶುಭ ವಾರ್ತೆ ಏನಂತ ಹೇಳಿದ್ರೆ ಯೇಸು ಜೀವಿಸುವ ದೇವರಾಗಿದ್ದಾನೆ. ಆಮೆನ್. ಯೇಸು ಪುನರ್ತನ ಹೊಂದಿದ್ದಾನೆ. ಆದ್ದರಿಂದ ಯೇಸುವಿನ ಬಳಿಗೆ ಹೋಗುವಾಗ ನಾವು ಆತನೆಂದಿಗೂ ನಮ್ಮನ್ನು ಆತನು ತಳ್ಳಿಬಿಡುವುದಿಲ್ಲ, ಕೈ ಬಿಡುವುದಿಲ್ಲ. ನಾವು ರಿಟರ್ನ್ ಸುಮ್ಮನೆ ಹೋಗುವುದಿಲ್ಲ. ನಾವು ಒಂದು ವೇಳೆ ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ರೋಗದಲ್ಲಿ ಆತನ ಬಳಿಗೆ ಸ್ವಾಮಿ ಯೇಸಪ್ಪ ನನ್ನನ್ನು ಕೈ ಬಿಡಬೇಡ, ಗುಣಪಡಿಸಪ್ಪ ಎಂಬುದಾಗಿ ನಾವು ಹೋಗಿ ಆತನಿಗೆ ಮೊರೆ ಇಡುವುದಾದರೆ, ನಾವು ಆತನ ಸಮ್ಮುಖಕ್ಕೆ ಕಣ್ಣೀರು ಸುರಿಸದೆ ಜೀಸಸ್ ಟಚ್ ಮೀ, ಜೀಸಸ್ ಹೀಲ್ ಮೀ ಎಂಬುದಾಗಿ ನಾವು ಕಣ್ಣೀರು ಸುರಿಸಿದ್ರೆ ಖಂಡಿತವಾಗಿಯೂ ಆತನು ಕನಿಕರವನ್ನು ತೋರಿಸಿಯೇ ತೋರಿಸ್ತಾನೆ. ಯಾಕಂದರೆ ಆತನು ಕರುಣಾವಂತನಾಗಿದ್ದಾನೆ. ಕರುಣೆಯಲ್ಲಿ ಆತನು ಐಶ್ವರ್ಯವಂತ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನು ಸ್ವಸ್ಥಪಡಿಸಿ ಸ್ವಸ್ಥಪಡಿಸ್ತಾನೆ. ಆದ್ದರಿಂದ ಹೀಲಿಂಗ್ ಎಂಬುದು ನಾವು ನೋಡುವಾಗ, ಸ್ವಸ್ಥತೆ ಎಂಬುದು ನಾನು ಹೇಳಲಿಕ್ಕೆ ಬಯಸ್ತೇನೆ, ತಿಳುವಳಿಕೆ ಕೊಡಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಹೀಲಿಂಗ್ ಇಸ್ ಗಾಡ್ಸ್ ಗಿಫ್ಟ್. ಸ್ವಸ್ಥತೆ ದೇವರ ಏನಾಗಿದೆ, ಅದು ಗಿಫ್ಟ್ ಅಲ್ವಾ. ಮನುಷ್ಯರಿಗೆ ದೇವರು ಕೊಟ್ಟಂತ ಗಿಫ್ಟು ಆರೋಗ್ಯ.
ಸತ್ಯವೇದ ಆರೋಗ್ಯದ ಬಗ್ಗೆ ಮಾತಾಡ್ತದೆ. ನಾವು ಪ್ರತಿದಿನ ಎವ್ರಿ ಡೇ ನಾವು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಅನಾರೋಗ್ಯದಲ್ಲೇ, ಸಫರಿಂಗ್ನಲ್ಲೇ ಇರಬೇಕೆಂಬುದಾಗಿ ದೇವರ ಚಿತ್ತ ಆಲೋಚನೆ ಅಲ್ಲ ಅಲ್ವಾ? ರಕ್ಷಣೆ ಯೇಸ್ವಾಮಿ ಕೊಟ್ಟಿದ್ದಾನೆ ಶಿಲುಬೆ ಮೇಲೆ. ಅದೇ ರೀತಿ ರಕ್ಷಣೆಯ ಒಂದು ಪ್ಯಾಕೇಜ್ ಅಥವಾ ರಕ್ಷಣೆ ಬ್ಲೆಸ್ಸಿಂಗ್ ಏನಂತಂದರೆ ಪೀಸ್, ಜಾಯ್, ಹೆಲ್ತ್, ವೆಲ್ತ್, ಇದೆಲ್ಲ ಏನಂತಂದರೆ ರಕ್ಷಣೆ ಏನಂತೇಳಿದರೆ ಉಚಿತವಾದ ಏನಂತೇಳಿದರೆ ಕೊಡುಗೆಗಳು. ಹೌದು, ರಕ್ಷಣೆಯ ಒಂದು ಪ್ಯಾಕೇಜ್ನಲ್ಲಿ ನಮಗೆ ಕೊಡಲ್ಪಟ್ಟಂಥ ಉಚಿತವಾದ ಏನಂತೇಳಿದರೆ ಗಿಫ್ಟು. ಆದ್ದರಿಂದ ವೀಕ್ಷಕರು ತಿಳ್ಕೊಳ್ಬೇಕು, ನನ್ನನ್ನು ಸ್ವಸ್ಥ ಮಾಡ್ತಾನೆ ಇಲ್ವ ಎಂಬುದಾಗಿ ನಾವು ಅಂದುಕೊಳ್ಳೋದಕ್ಕಿಂತ ಹೀಲಿಂಗ್ ಅಂದರೆ ಏನಂತೇಳಿ, ಹೀಲಿಂಗ್ ಕ್ರಿಸ್ತನು ನಮಗೆ ಕೊಟ್ಟಂಥ ಅಮೂಲ್ಯವಾದಂಥ ವರವಾಗಿದೆ. ಹೀಲಿಂಗ್ ಇಸ್ ಗಾಡ್ಸ್ ಗಿಫ್ಟು. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ದೇವರು ಯಾರಾಗಿದ್ದಾನೆ ಹಾಗಾದರೆ? ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ನಾವು ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ನೋಡಿದೆವು, ಮಾರವನ್ನು ಸಿಹಿ ಮಾಡಿದ. ಅದರಿಂದ ಮುಂದೆ ವಾಕ್ಯ ಹೇಳ್ತದೆ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನಾನು ನಿಮಗೆ ವ್ಯಾಧಿಯನ್ನು ಬರಗೊಳಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಏನಾಗಿದ್ದಾನೆ? ಆರೋಗ್ಯದಾಯಕನಾಗಿದ್ದಾನೆ. ಅದರಿಂದ ಮೊದಲನೇದಾಗಿ ಪ್ರಿಯರೇ, ನಿಮ್ಮ ರೋಗ ಎಷ್ಟೇ ದೊಡ್ಡ ಇರಲಿ, ನಮ್ಮ ಕರ್ತನು ದೊಡ್ಡವನಾಗಿದ್ದಾನೆ. ಆಮೆನ್. ಆತನು ಬಹಳ ಸ್ತುತಿಗೆ ಪಾತ್ರನಾಗಿದ್ದಾನೆ. ಆತನು ಮಹೋನ್ನತನಾದ ದೇವರಾಗಿದ್ದಾನೆ. ಆತನ ಹೆಸರು ಎಲ್ ಶಡಾ ಎಂಬುದಾಗಿ ಅಬ್ರಾಹ್ಮನಿಗೆ ಪ್ರಥಮ ಬಾರಿ ಅವನು ತನ್ನನ್ನು ಪ್ರಕಟಿಸಿಕೊಂಡಾಗ ಆತನು ಹೇಳ್ತಾನೆ, ಐ ಆಮ್ ಗಾಡ್ ಆಲ್ ಮೈಟಿ. ಎಸ್, ಆತನ ಹೆಸರು, ಮೈ ನೇಮ್ ಎಲ್ ಶಡಾ. ಎಲ್ ಶಡಾ, ಇಸ್ ನೇಮ್ ಇಸ್ ಕಾಲ್ಡ್ ಎಲ್ ಶಡಾ. ಎಲ್ ಶಡಾ ಅಂತ ಹೇಳಿದ್ರೆ ಅಧಿಕವಾಗಿ ನಾವು ಯೋಚಿಸೋಕ್ಕಿಂತ ಮಿಗಿಲಾಗಿ ಆತನು ಮಾಡಲಿಕ್ಕೆ ಶಕ್ತನು. ಎರಡನೇದಾಗಿ ಅಸಾಧ್ಯವಾದುದು ಎಂಬುದೇ ಇಲ್ಲ ಆತನಿಗೆ. ಆದ್ದರಿಂದ ಈ ಕರ್ತನು ನಮಗೆ ಆರೋಗ್ಯ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಶುಭವಾರ್ತೆ ಏನಂತ ಹೇಳಿದರೆ, ಕರ್ತ ನಿಮ್ಮನ್ನು ಮುಟ್ಟುತ್ತಾನೆ, ಕರ್ತ ನಿಮ್ಮನ್ನು ಗುಣಪಡಿಸ್ತಾನೆ. ಎರಡನೇದಾಗಿ ನೋಡ್ತೇವೆ, ಹೀಲಿಂಗ್ ವಾಸ್ ಪರ್ಚೇಸ್ಡ್ ಎಟ್ ಕಲ್ವಾರಿ. ಎರಡನೇದಾಗಿ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಸ್ವಸ್ಥತೆನ ಆತನು ಪರ್ಚೇಸ್ ಮಾಡಿದ್ದಾನೆ, ಆತ ರಕ್ತವನ್ನು ಕೊಡೋದ್ರ ಮೂಲಕ. ಈಗ ದೇವರ ವಾಕ್ಯ, ನಾವು ನಮ್ಮ ಸ್ವಂತ ಸ್ವತ್ತಲ್ಲ, ಆತನ ರಕ್ತದ ಮೂಲಕ ನಾವು ಕೊಳ್ಳಲ್ಪಟ್ಟಿದ್ದೇವೆ. ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಯೇಸು ಶ್ರೇಷ್ಠವಾದ ರಕ್ತದ ಮೂಲಕ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ ಅಲ್ವಾ? ಆದ್ದರಿಂದ ಹೀಲಿಂಗ್ ಎನ್ನುವಂಥದ್ದು ದೇವರ ಒಂದು ಗಿಫ್ಟ್ ಅಲ್ವಾ? ನಮಗೆ ದೇವರು ಕೊಟ್ಟದ್ದು ಹೀಲಿಂಗ್. ಯೇಸು ಸ್ವಾಮಿ ಅದನ್ನು ಪರ್ಚೇಸ್ ಮಾಡಿದ್ದಾನಿಲ್ವಾ? ನಮ್ಮನ್ನು ಬ್ಲಡ್ ಕೊಟ್ಟು ಪರ್ಚೇಸ್ ಮಾಡುವಾಗ, ದೇವರಿಗೆ ಮಕ್ಕಳಾಗಿ ಮಾಡುವಾಗ, ನಮ್ಮ ಪಾಪಗಳನ್ನು ಕ್ಷಮಿಸಿ ದೇವರ ಮಕ್ಕಳು ಮಾತ್ರ ಮಾಡಿದಲ್ಲ, ಅದರ ಜೊತೆಗೆ ನಮ್ಮ ಈ ಶಾರೀರಿಕವಾದ ಸ್ವಸ್ಥತೆಗಾಗಿ ಕೂಡ ಆತನು ಪ್ರೈಸ್ ಪೇ ಮಾಡಿದ್ದಾನೆ ಅಲ್ವಾ? 100% ಎಸ್. ಮೂರನೇದಾಗಿ ನೋಡೋದಾದ್ರೆ ಹೀಲಿಂಗ್ ಬಗ್ಗೆ, ಹೀಲಿಂಗ್ ಇಸ್ ಗಾಡ್ಸ್ ವಿಲ್. ಹೌದು, ದೇವರ ಚಿತ್ತ ಅಲ್ವಾ? ಅಬ್ಸಲ್ಯೂಟ್ಲಿ ದೇವರ ಚಿತ್ತ. ಹೀಲಿಂಗ್ ಇಸ್ ಗಾಡ್ಸ್ ವಿಲ್. ಈಗ ಕುಷ್ಠರೋಗಿ ಯೇಸುಮ್ಮೆ ಹತ್ರ ಬಂದು ಕುಷ್ಠರೋಗಿ ಬರಲಿಕ್ಕೆ ಆಗುವುದಿಲ್ಲ. ಒಬ್ಬ ಕುಷ್ಠರೋಗಿ ಆ ಸಮಯದಲ್ಲಿ, ಕುಷ್ಠರೋಗಿ ಇವತ್ತಿನ ಒಂದು ಭಯಾನಕವಾದ ಒಂದು ಡಿಸೀಸ್ ಅದು ಅಲ್ವಾ? ಅವನು ಪಟ್ಟಣದ ಹೊರಗೆನೆ ಐಸೋಲೇಟೆಡ್ ಆಗಿರ್ಬೇಕು. ಈಗ ಕೊರೋನಾ ಸಮಯದಲ್ಲಿ ಹೇಗೆ ಯಾರು ಕೂಡ ಹತ್ತಿರ ಹೋಗ್ತಿಲ್ಲ, ಮಾಸ್ಕ್ ಹಾಕ್ತಿದ್ರು, ಹಾಗೆ ಅವನು ಐಸೋಲೇಟೆಡ್ ಆಗಿರಬೇಕು. ಅವರಿಗೆ ಅವನ ಹತ್ತಿರ ಯಾರೂ ಹೋಗ್ತಿಲ್ಲ. ಬ್ರೆಡ್ಡನ್ನು ಕೊಂಡೋಗಿ ಕೂಡ ಅವನಿಗೆ ಏನು ಮಾಡಿದೆ, ತಟ್ಟೆಯಲ್ಲಿ ಅವನಿಗೆ ಬಿಸಾಡುವಂಥ ಸ್ಥಿತಿ ಯೇಸು ಸ್ವಾಮಿಯ ಸಮಯದಲ್ಲಿತ್ತು. ಯಾರು ಕೂಡ ಬರಲಿಕ್ಕೆ ಸೊಸೈಟಿ ಒಳಗೆ ಜೀವಿಸಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಕುಷ್ಠರೋಗ ಬಂದರೆ, ಭಯಾನಕವಾದ ಈ ಪೀಡೆ ಬಂದರೆ, ಅವನು ಕುಟುಂಬದಿಂದ ಸಪ್ರೇಷನ್ ಆಗಬೇಕು, ಫ್ಯಾಮಿಲಿಯಿಂದ. ಆಗದ ನೋಡಿ ಎಂಥ ಒಂದು ಕಹಿತನ, ಎಂಥ ಒಂದು ಗೌರವದಂಥ ವೇದನೆ ಅಲ್ವಾ? ಆದರೆ ನಾವು ನೋಡ್ತೇವೆ, ಆ ಕುಷ್ಠರೋಗಿ ಬಂದುಕೊಂಡು ಯೇಸು ಸ್ವಾಮಿಗೆ ಅಡ್ಡ ಬಿದ್ದು ಅವನು ಹೇಳ್ತಾನೆ, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಸ್ವಸ್ಥ ಮಾಡು. ದೇವರು ಯೇಸು ಸ್ವಾಮಿ ಹೇಳಿದ್ದಾನೆ, ನನಗೆ ಮನಸ್ಸುಂಟು, ಶುದ್ಧನ. ಯೇಸುಮಿ ಮುಟ್ಟಿದ್ದಾನೆ. ಈಗ ಯೇಸುಮಿ ಅವಳಿಗೆ 10 ಕುಷ್ಠರೋಗಿಗಳು ಕೂಡ ಬಂದ್ರಲ್ವ? ಹೌದು, 10 ಕೂಡ 9 ಮಾತ್ರ ಹೋದ್ರ? 10 ಗುಣ ಆದ್ರು 10 ಒಬ್ಬ ಮಾತ್ರ ಉಪಕಾರವನ್ನು ಸ್ಮರಿಸಿದ್ದಕ್ಕೋಸ್ಕರ ಆತನು ಏನು ಮಾಡಿದ ಅಂತ ಹೇಳಿದ್ರೆ ರಿಟರ್ನ್ ಬಂದ. ಈ ಒಬ್ಬ ವ್ಯಕ್ತಿಗೆ ನಾನು ಹೇಳುವಂಥದ್ದು, ನೆಕ್ಸ್ಟ್ ಟೈಮ್ ಏನಾದರೂ ಪ್ರಾಬ್ಲಮ್ ಅಂದರೆ ಅವನಿಗೆ ಒಂದು ಏನಿದೆ ಅಂತ ಹೇಳಿದ್ರೆ ಧೈರ್ಯ ಉಂಟು ಹೋಗ್ಬೋದು ಎಂಬುದಾಗಿ. ಈ 9 ಮಂದಿಗೆ ವಾಪಸ್ ಬರಲಿಕ್ಕಿಲ್ಲ, ವಾಪಸ್ ಬರಲಿಕ್ಕೆ ಕಷ್ಟ. ಯಾಕಂತೇಳಿದ್ರೆ ಅವರು ದೇವರನ್ನು ಮಹಿಮೆ ಪಡಿಸಲಿಲ್ಲ. ಆದ್ದರಿಂದ ಇವತ್ತು ಪ್ರಿಯ ವೀಕ್ಷಕರಿಗೆ ಒಂದು ಶುಭ ವಾರ್ತೆ ಏನಂತ ಹೇಳಿದ್ರೆ, ನಮ್ಮ ಕರ್ತನು ಗುಣಪಡಿಸುವ ಕರ್ತನಾಗಿದ್ದಾನೆ. ನಮ್ಮ ಕರ್ತನು ಆರೋಗ್ಯ ಕೊಡುವ ಕರ್ತನಾಗಿದ್ದಾನೆ. ಯಾಕೆ ದೇವರ ವಾಕ್ಯ ಹೇಳ್ತದೆ, ಆತ ನಮ್ಮ ಎಲ್ಲ ಬೇನೆಗಳನ್ನು, ಎಲ್ಲ ರೋಗಗಳನ್ನು, ಎಲ್ಲ ವ್ಯಾಧಿಗಳನ್ನು ಆತನು ಹೊತ್ತುಕೊಂಡಿದ್ದಾನೆ. ಆತನ ಬಾಸುಂಡೆಗಳಿಂದ ನಮ್ಮನ್ನು ಆತನು ಏನಾಯ್ತಂತೆ ಗುಣಪಡಿಸಿದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಫೈನಲ್ ಆಗಿ ನಾನು ಹೇಳ್ತೇನೆ, ಹಾಗಾದರೆ ಸ್ವಸ್ಥ ಮಾಡಬೇಕಾದ್ರೆ ಏನು ಮಾಡಬೇಕು? ಯೇಸು ಮೇಲೆ ಹ್ಯಾವ್ ಫೇತ್ ಇನ್ ಗಾಡ್, ಅಷ್ಟೇ. ಬಿಲೀವ್ ಮೀ, ದೇವರ ಮೇಲೆ ಸಿಂಪಲ್. ದೇವರ ಬಳಿಗೆ ಬರುವವನು ಇಬ್ರಿ ಆನಂದ ಅವರು, ದೇವರಿದ್ದಾನೆ, ತನ್ನನ್ನು ಹುಡುಕೋನಿಗೆ
ಪ್ರತಿಫಲ ಕೊಡುತ್ತೆ ಎಂಬುದಾಗಿ ನಂಬುವುದು ಅವಶ್ಯ. ಪರಿಹಾರ ಏನಂತ ಹೇಳಿದ್ರೆ, ರೋಗದಲ್ಲಿರುವಾಗ ನಾವು ವೈದ್ಯರ ಬಳಿಗೆ ಹೋಗುವುದು ಒಂದು ಭಾಗ, ಮೆಡಿಸಿನ್ ಹೋಗೋದು. ಆದರೆ ಅದಕ್ಕಿಂತ ಮುಖ್ಯವಾಗಿ ನಾನು ಫಸ್ಟ್ ಎಲ್ಲಿ ಹೋಗಬೇಕಂದ್ರೆ ಕರ್ತನ ಬಳಿಗೆ ಬರಬೇಕು. ಆರೋಗ್ಯದಾಯಕನು ಆತನು. ಆತನ ಬಳಿಗೆ ಹೋಗಿಕೊಂಡು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ, ಕುಷ್ಠರೋಗಿ ಪ್ರಾರ್ಥನೆ ಮಾಡಿದ, ಸ್ವಾಮಿ ನನ್ನನ್ನು ಕಣಿಕರಿಸು. ಸ್ವಾಮಿ ಮುಟ್ಟಿ ಅವನು ಗುಣಮಣಿಸಿದ, ನನಗೆ ಮನಸ್ಸುಂಟು, ಹೋಗಿ ಸ್ವಸ್ಥ ನಾಗು. ಎಸ್, ಅದ ಇವತ್ತಿನ ಈ ಒಂದು ವಚನ ವಾಗ್ದಾನದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಸ್ ಪ್ರಿಯರೇ, ಇಲ್ಲಿ ಇನ್ನೊಂದು ವಿಚಾರ ಗಮನಿಸುವುದೇನು ಹೇಳಿದ್ರೆ, ಸ್ವಸ್ಥತೆ ಅನ್ನುವಂಥದ್ದು ಯೇಸು ಕ್ರಿಸ್ತನು ಮನುಷ್ಯರೊಂದಿಗೆ ಮಾಡಿಕೊಂಡ, ಅಂದರೆ ಮನುಷ್ಯರಿಗೋಸ್ಕರ ದೇವರೊಂದಿಗೆ ಮಾಡಿಕೊಂಡಂಥ ಹೊಸ ಒಡಂಬಡಿಕೆ ಒಂದು ಪಾರ್ಟ್, ಅದು ಪಾರ್ಟ್ ಆಫ್ ದ ಕವೆನೆಂಟ್. ಅಂದರೆ ಅದನ್ನು ನಮ್ಮ ಯೋಗ್ಯತೆಯಿಂದ ಪಡ್ಕೊಳ್ಳಿಕ್ಕೆ ಏನಿಲ್ಲ, ಇಲ್ಲ ಅದರಲ್ಲಿ ಇದು ಆಲ್ರೆಡಿ ಅದು ನಮಗೆ ಒಡಂಬಡಿಕೆಯ ಭಾಗವಾಗಿ ಕೊಡಲ್ಪಟ್ಟಿದೆ. ಎಸ್, ನಾವು ಆತನೊಂದಿಗೆ ರಕ್ಷಣೆಯ ಬಾಧ್ಯಸ್ಥಿಕೆಗೆ ಬಂದೆವ, ಹೀಲಿಂಗು ಅದರ ಪಾಠೆ. ಎಸ್, ಅಂದರೆ ಒಡಂಬಡಿಕೆ ಒಳಗೆ ಬಂದರೆ ಸಾಕು ಅದರ ಬೆನಿಫಿಟ್ಸ್ ಇದು. ಎಸ್, ಹೀಲಿಂಗು, ಬ್ಲೆಸ್ಸಿಂಗ್, ನೀವು ಹೇಳಿದಾಗೆ ಎಲ್ಲ ವಿಧವಾದಂಥ ಪ್ರೊವಿಷನ್ಸ್ ನಮಗೆ ಬೇಕಾಗಿರೋದು ಎಲ್ಲ ಅದರದೇ ಪಾಠಗಳಿದ್ದು. ಆದರೆ ಇಲ್ಲಿ ವಿಷಯ ಏನಂದರೆ, ಈ ಕೊಡುವುದು ಸಹ, ಹೀಲಿಂಗ್ ಕೊಡೋದು ಸಹ ಆತನು ಇದು ಇದನ್ನು ಪಾರ್ಟ್ ಇದೆ ಅಂತ ತಗೋ ಹಾಗೆಲ್ಲ. ಆತನಲ್ಲಿ ಪರ್ಟಿಕ್ಯುಲರ್ ಹೇಳ್ತದೆ, ಕನಿಕರ ಉಳ್ಳವನಾಗಿ. ಅಂದ್ರೇನು, ನಮ್ಮ ಜೊತೆಗೆ ದೇವರು ವ್ಯವಹರಿಸುವಾಗ ಆತನು ದೇವರು, ನಾವು ಭಕ್ತರು, ಈ ರೀತಿ ಇಲ್ಲ. ಆತನು ಪ್ರೀತಿಯುಳ್ಳ ತಂದೆಯಾಗಿ, ಕನಿಕರಿಸುವ ತಂದೆಯಾಗಿ, ದಯವುಳ್ಳ ತಂದೆಯಾಗಿ, ಕರುಣಾಮಯನಾಗಿ, ಕೃಪೆಯುಳ್ಳವನಾಗಿ. ಅಂದರೆ ತಾನೇ ಫಸ್ಟ್ ಸ್ಟೆಪ್ ತಗೊಳ್ತಾನೆ, ತಗೋಯ್ದನಂತೇಳಿ. ಈ ಕೃಪೆ ಅಂದರೆ ಏನು, ನಾವು ಕೇಳೋಗಿಂತ ಮುಂಚೆ ಅವ್ರು ಕೊಡೋದು. ಎಸ್, ಕನಿಕರನೂ ಹಾಗೆ. ಈಗ ಅಲ್ಲಿ ಅವರು ಹುಡುಕಿ ಹೋಗೋ ಪ್ರಶ್ನೆ ಅಲ್ಲ, ಅಲ್ಲಿ ಅವ್ರು ಹೋಗಿದ್ದಾರೆ ಕರೆಕ್ಟು. ಆದರೆ ಅವನು ಹೊರಗೆ ಬಂದು ಆ ಗುಂಪನ್ನು ಕಂಡು ಕನಿಕರ ಪಟ್ಟು ಅವರನ್ನು ಸ್ವಸ್ಥ ಮಾಡಿದನು ಅಂತ ಹೇಳುವಾಗ ಅಲ್ಲಿ ಆತನದೇ ಇನಿಷಿಯೇಷನ್ ಮುಖ್ಯ ಇದೆ. ಹಲ್ಲೆಲೂಯಾ. ಸೊ ಈಗ ಆತನು, ನೀವು ನಾನು ಆ ರೀತಿ ವ್ಯಾಧಿಗಳಲ್ಲಾಗಲಿ ಬಾಧೆಗಳಲ್ಲಾಗಲಿ ಇರೋದು ಆತನಿಗೆ ಇಷ್ಟ ಆಗೋದಿಲ್ಲ. ಈಗ ಅದು ಸ್ಟಾರ್ಟಿಂಗಲ್ಲಿ ನೀವು ಹೇಳಿದ್ರಿ, ಹೀಲಿಂಗ್ ಅನ್ನೋಂಥದ್ದು ಬರೀ ಬಾಡಿದಲ್ಲ, ಇಮೋಷನಲ್ ಆಗಿದ್ದಿದೆ, ಸ್ಪಿರಿಚುವಲ್ ಆಗಿದ್ದಿದೆ, ಕೌಟುಂಬಿಕವಾಗಿದೆ, ಫೈನಾನ್ಸಸ್ ಆಗಿದ್ದಿದೆ, ಉಳಿದ ಅನೇಕ ನಮ್ಮ ಜೀವನದ ಎಷ್ಟೆಷ್ಟು ಏರಿಯಾಸ್ ಬರ್ತದೆ, ಆಸ್ಪೆಕ್ಟ್ಸ್, ಲೈಫ್ ಆಸ್ಪೆಕ್ಟ್ಸ್ ಎಷ್ಟಿದೆ. ಪ್ರತಿಯೊಂದು ಲೈಫ್ ಆಸ್ಪೆಕ್ಟ್ಸಲ್ಲಿ ನಾವು ಹೆಲ್ದಿ ಮತ್ತು ಸ್ಟ್ರಾಂಗ್ ಇರಬೇಕನ್ನೋದು ಆತನ ಚಿತ್ತ. ಎಸ್, ಆ ಒಡಂಬಡಿಕೆ ಏನಂತಂದರೆ, ನಾವು ಯಾವುದರಲ್ಲೂ ಕೊರತೆ ಇಲ್ಲದವರಾಗಿರ್ಬೇಕು. ಬರೀ ನಾವು ಕೊರತೆ ಅಂದ ತಕ್ಷಣ ಹಣ ಮಾತ್ರ ಆಲೋಚನೆ ಮಾಡ್ತೇವೆ, ಪ್ರಾಸ್ಪರಿಟಿ ಅಂದ ತಕ್ಷಣ ಹಣ ಮಾತ್ರ ಆಲೋಚನೆ ಮಾಡ್ತೇವೆ, ಬ್ಲೆಸ್ಸಿಂಗ್ ಹೇಳಿದ ತಕ್ಷಣ ಹಣ ಮಾತ್ರ ಆಲೋಚನೆ ಮಾಡ್ತೇವೆ. ಇದು ಇದು ಹಣದಲ್ಲಿ ಮಾತ್ರ ಇಲ್ಲ, ಇದು ನಾವು ಎಲ್ಲದರಲ್ಲೂ ಪ್ರಾಸ್ಪರಸ್ ಆಗಿರಬೇಕು, ಎಲ್ಲದರಲ್ಲೂ ಹೆಲ್ದಿ ಆಗಿರಬೇಕು, ಮತ್ತು ಎಲ್ಲದರಲ್ಲೂ ನಾವು ಕೊರತೆ ಇಲ್ಲದವರಾಗಿರ್ಬೇಕು. ಸೊ ಪ್ರೀತಿಯ ದೇವ ಜನರೇ, ಇವತ್ತಿನ ದೇವರ ವಾಕ್ಯದ ವಾಗ್ದಾನ ನಿಮಗೆ ನನಗೆ ಹೇಳುವಂಥ ಮಾತೇನು ಹೇಳಿದರೆ, ಆತನು ತಾನು ಶಿಲುಬೆ ಮೇಲೆ ಒಪ್ಪಿಸಿಕೊಟ್ಟಂಥ ಪ್ರಾಯಶ್ಚಿತ ಯಜ್ಞದ ಮೂಲಕ ಏನು ಒಡಂಬಡಿಕೆಯನ್ನು ಸ್ಥಾಪಿಸಿಕೊಂಡಿದ್ದಾನೆ, ಅದರಲ್ಲಿ ಈ ಯಾವ ಕೊರತೆಯಲ್ಲೂ ನೀವು ನಾನು ಇರುವುದಕ್ಕೆ ಆತನಿಗೆ ಇಷ್ಟ ಇಲ್ಲ, ಅದು ಆತನ ಚಿತ್ತ ಅಲ್ಲ. ವಿಷಯ ಇಷ್ಟೇ, ನಮಗೆ ಸಂಭವಿಸಿದಾಗ ನೇರವಾಗಿ ಅಲ್ಲಿಗೆ ಬರ್ತೇವ, ಅದನ್ನು ಮತ್ತೆ ಎಲ್ಲ ಸುತ್ತಾಡ್ತೇವ, ಇಷ್ಟೇ ನಮ್ಮ ಪ್ರಶ್ನೆ ಇರೋದು. ಸಾಮಾನ್ಯವಾಗಿ ಮಾನವ ಸಹಜ ಸ್ವಭಾವ ಅಂದರೆ ಎಲ್ಲ ಕಡೆ ಸುತ್ತಾಡಿ ಎಲ್ಲ ಆದಮೇಲೆ ಯಾವುದು ಆಗದಿರುವಾಗ ನಾವು ಎಲ್ಲಿ ಬರ್ತೇವೆ, ಕರ್ತನ ಬಳಿಗೆ ಬರ್ತವೆ. ಆದರೆ ಲಾಸ್ಟಿಗೆ ಬರಬೇಕಾದ ಸ್ಟೆಪ್ಪನ್ನೇ ಫಸ್ಟಿಗೆ ಬಂದುಬಿಟ್ರೆ ಸೊಲ್ಯೂಷನ್ ಭಾಳ ಸುಲಭ. ಕಷ್ಟಪಡಬೇಕಾಗಿಲ್ಲ, ನೋವಿಗೊಳಗಾಗಬೇಕಾಗಿಲ್ಲ, ಒತ್ತಡಗಳಿಗೊಳಗಾಗಬೇಕಲ್ಲ, ತಿವಿಸ್ಕೊಳ್ಬೇಕಾಗಿಲ್ಲ. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಅಲ್ಲಿ ಬಂದಾಗ ಅದಕ್ಕೆ ಬೇಕಾದಂಥ ಮುಂದಿನ ಹೆಜ್ಜೆಗಳನ್ನೆಲ್ಲ ದೇವರು ಕ್ರಮಪಡಿಸಿ ನಾವೆಲ್ಲೂ ಅಲ್ಲಿ ಇಲ್ಲಿ ಗಲಿಬಿಲಿ ಆಗದೆ ನೇರವಾಗಿ ಅದನ್ನು ಪಡ್ಕೊಳ್ಳುವಂಥ ಕೃಪೆಗೆ ನಮ್ಮನ್ನು ನಡೆಸ್ತಾನೆ. ಇವತ್ತು ನಿಮ್ಮ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸದಲ್ಲಿ, ಫೈನಾನ್ಸಸ್ಸಲ್ಲಿ, ಯಾವ ಭಾಗದಲ್ಲೂ ಸಹ ಕೊರತೆ ಆಗಲಿ, ಸಿಕ್ನೆಸ್ ಅಂದರೆ ಏನು, ಕೊರತೆನೇ ಅದೊಂದು ಕೊರತೆ, ಆರೋಗ್ಯದ ಕೊರತೆ ಸಿಕ್ನೆಸ್. ಹಾಗೆಯೇ ಪ್ರತಿಯೊಂದು ವಿಷಯದಲ್ಲಿರುವಂಥ ಆ ಹೀಲಿಂಗಿನ ಅಗತ್ಯ ಏನಿದೆ, ಅದಕ್ಕೆ ಎಲ್ಲದಕ್ಕೂ ಒಂದೇ ಮೆಡಿಸಿನ್ ಒಂದಿದೆ,
ಅದು ಯೇಸು ಕ್ರಿಸ್ತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತೆಂಬಂತ ಹೇಳುವಂಥ ದೇವರ ವಾಕ್ಯ. ಎರಡನೇದಾಗಿ, ಯಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನೆಂಬುದಾಗಿ ಆತನು ತನ್ನನ್ನು ತಾನು ಆರೋಗ್ಯವನ್ನು ಕೊಡುವಾತನೆಂಬಂತ ಪ್ರಕಟಪಡಿಸಿಕೊಂಡಂಥ ಒಂದು ಸತ್ಯ. ಈ ಎರಡನ್ನು ಹಿಡ್ಕೊಂಡು ನಾವು ಕರ್ತನ ಬಳಿಗೆ ಬರೋಣ. ಇವತ್ತು ನಿಮ್ಮನ್ನು ಕರ್ತನು ಇದ್ದಂಥ ಪ್ರತಿಯೊಂದು ಸಮಸ್ಯೆಗಳಿಂದ ಪರಿಹಾರಗೊಳಿಸಲಿಕ್ಕೆ ಆತನು ಸಿದ್ಧನಿದ್ದಾನೆ. ನಾವು ಬರೋದಕ್ಕೆ ಸಿದ್ಧರಾಗಿದ್ದೇವ? ಇದು ನಾವು ನಿರ್ಧಾರ ಮಾಡಿಕೊಂಡು ಆತನ ಹತ್ರ ಬರೋಣ. ನಿಶ್ಚಯವಾಗಿ ಆತನನ್ನು ನಂಬಿದವರು ಯಾರೂ ಹಾಗೆ ಹೋಗಲಿಲ್ಲ, ಅವರ ಜೀವಿತಗಳು ಮಾರ್ಪಟ್ಟಿದೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಪ್ರೇರೆ, ಈ ವಾಗ್ದಾನವನ್ನು ಹಿಡ್ಕೊಂಡು ಇವತ್ತಿನ ಬೇಕಾದ ಎಲ್ಲ ಕ್ಷೇತ್ರಗಳಲ್ಲಿ ಆರೋಗ್ಯವನ್ನು ಕರ್ತನಿಂದ ನಿಮ್ಮದಾಗಿಸಿಕೊಳ್ಳಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಬಾರದು ಸಭೆಯು ಇಲ್ಲದ ಗ್ರಾಮ ಇರಬಾರದು.